ಐದು ವರ್ಷಕ್ಕೂ ಕೊಡ್ತೀನಿ. ಇನ್ನೂ ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಒಂದು ವೇಳೆ ಟಿಕೆಟ್ ಕೊಡದೆ ಪರಿಗಣಿಸದೆ ಇದ್ರೆ ಏನಿರುತ್ತೆ ನಿಮ್ಮ ಕಡೆ ಅಂತ? ನಾನು ಟಿಕೆಟ್ ಎಲ್ಲಿ ಕೇಳ್ತಾ ಇದ್ದೀನಿ ಸರ್? ನಾನು ಟಿಕೆಟ್ ಕೇಳಲಿಲ್ಲ ಅಲ್ಲ, ನಾನು ಪರ್ಮಿಷನ್ ಕೇಳಿದ್ದನ್ನು ಸ್ಕಾಲರ್ಶಿಪ್ ಕೊಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಟಿಕೆಟ್ ಎಲ್ಲಿ ಕೇಳಿದ್ದೆ ನಾನು? ಟಿಕೆಟ್ ಟೈಮಲ್ಲಿ ಬಂದರೆ ನೋಡೋಣ. ಆಕಾಂಕ್ಷಿ ನನ್ನ ಕ್ಷೇತ್ರದಲ್ಲಿ, ನನ್ನ ಮನೆ ಇರೋದು ಅಲ್ಲಿ, ಹುಟ್ಟು ಬೆಳೆದಿರೋದು ಅಲ್ಲಿ, ಅಲ್ಲಿ ನಾನು ಕೇಳೋದು ತಪ್ಪಂದರೆ ಅದಕ್ಕೂ ಕ್ಷಮೆ ಕೇಳ್ತೀನಿ. ನಿಮ್ಮ ಸಮಾಜ ಸೇವೆಗೆ ಅಲ್ಲಿನ ಲೋಕಲ್ ನಾನು 1740 ಕೋಟಿ ಡಿಕ್ಲೇರ್ ಮಾಡಿದ್ದೀನಿ. ನಾನು ಸ್ವಲ್ಪ ಹುಚ್ಚ. ಏನು ಹುಚ್ಚ? ನಾನು ಹೇಳೋದು ಮಾಡ್ತೀನಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಮಾತು ಯಾವತ್ತೂ ನನ್ನ ಮಾತು ಕೊಟ್ಟು ತಪ್ಪಿದವನಲ್ಲ. ಮಾತು ಕೊಟ್ಟರೆ ಅದು ಸ್ಟ್ಯಾಂಡ್, ಅದೇ ಸ್ಟ್ಯಾಂಡ್, ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಅಲ್ಲ, ನಾಳೆ ದಿವಸ ಏನಾದರೂ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಡದಲ್ಲೇ ಇದ್ರೆ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀರಾ? ಅದೆಲ್ಲ ಆವಾಗ ಮಾತಾಡೋಣ ಸರ್. ನನ್ಗೆ ಯಾಕೆ, ನನಗೆ ರಾಜಕೀಯ ಗೊತ್ತಿಲ್ಲ, ನನ್ಗೆ ಯಾಕೆ ಸಿಗಾಕ್ತೀರ ನೀವು? ನಾನು ಆವಾಗ ನೋಡೋಣ, ಆವಾಗ ಇರೋ ಟೈಮಲ್ಲಿ ಮಾತಾಡೋಣ. ಅಲ್ಲಿ ನಾನು ರೆಡಿ, ನಾನು ನಿಲ್ಲಕ್ಕೆ ರೆಡಿ ಇಲ್ಲ. ನನ್ನ ಕ್ಷೇತ್ರದ ಜನ ನನಗೆ ಫೋರ್ಸ್ ಮಾಡಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲ ಸರ್, ನಮ್ಮ ಕ್ಷೇತ್ರದ ಜನ ನಮಗೆ ದೇವ್ರಂತ ಜನ, ಅವರೇ ತೀರ್ಮಾನ ಮಾಡಿ ನೀನು ಬಾ ಅಂತ ಹೇಳಿದ್ರೆ ನಾನು ಬೇಡ ಅನ್ನಕ್ಕಾಗತ್ತಾ? ಇವಾಗ ಯಾವ ಪಕ್ಷದಲ್ಲಿದ್ದೀನಿ ಸರ್? ಕಾಂಗ್ರೆಸ್ ಪಕ್ಷ. ನಮ್ಮ ತಾತ, ಮುತ್ತಾತ, ನಮ್ಮ ತಂದೆ, ನಾನು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಇವಾಗ ಬೇರೆ ಪಕ್ಷ ಬೇರೆ ಪಕ್ಷ ಅಂತ ಯಾನಕ್ಕೆ ಬರತ್ತೆ? ನಾನು ಟಿಕೆಟ್ ಕೇಳಕ್ ಬಂದಿಲ್ಲ ಇನ್ನು. ನೀವು 1740 ಕೋಟಿ ಟಿಕೆಟ್ ಮಾಡಿದ್ರೆ ಸರಿ, ಹೌದು, ಎಲೆಕ್ಷನ್ ಮುಂಚೆನೆ ಮತದಾರರಿಗೆ ನೀವು ಆಮಿಷ ಕೊಡ್ತಾ ಇಲ್ವಾ? ನಾನು 350 ಕೋಟಿ ಖರ್ಚು ಮಾಡ್ತೀನಿ ಅಂತ ಈ ರೀತಿ ಏನಕ್ಕೆ ಎಲೆಕ್ಷನ್ ಖರ್ಚು ಮಾಡ್ತೀನಿ ಅಂತ ಹೇಳಿದಿನ? ಜನಕ್ಕೆ ಆಗ್ಲಿ, ಅಲ್ಲ ಬೇರೆ ಮೆಸೇಜ್ ಹೋಗಲ್ವಾ ಇದು? ಎಲೆಕ್ಷನ್ ದೃಷ್ಟಿಯಿಂದನೇ ಸರ್, ಅದು ನೀವು ಏನಾದರೂ ಅರ್ಥ ಮಾಡ್ಕೊಳ್ಳಿ. ನಂದು ಏನಿದೆ, ನಾನು ಜನಕ್ಕೆ ಕಾಲರ್ಶಿಪ್ ಅಂತ ಹೇಳಿಬಿಟ್ಟು ಅದಕ್ಕೆ ನನ್ನ ಕ್ಷೇತ್ರದ ಜನ, ನನ್ನ ನೇಬರ್ಸು ಶರೀಫ್ ಗಾರ್ಡನಲ್ಲಿ ಹುಟ್ಟಿದ್ದೀನಿ, ನನ್ನ ನೇಬರ್ಸು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಂದು, ನಮ್ಮ ಅಣ್ಣ ತಮ್ಮ ಆ ಸ್ಲಮ್ಮಲ್ಲಿ ಬೆಳೆದಿದ್ದೀವಿ, ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಆ ಸ್ಲಮ್ಮಲ್ಲಿ ನಾನು ಒಂದು ಸ್ಲಮ್ನವನೇ, ಇವತ್ತು ಶ್ರೀಮಂತ, ಆವತ್ತು ಸ್ಲಮ್ನವನೇ. ಇದರಲ್ಲಿ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ? ಕೊಡೋ ತಪ್ಪಾ? ತಪ್ಪಂದರೆ ಕ್ಷಮೆ ಕೇಳ್ತೀನಿ. ಸ್ಕಾಲರ್ಶಿಪ್ ಕೊಡೋದು ತಪ್ಪಾ? ಕ್ಷಮೆ ಕೇಳ್ತೀನಿ. ಒಂದು ಮನೆಯಲ್ಲಿ ಒಬ್ಬರು ವಿದ್ಯಾರ್ಥಿ ಇದ್ದರೆ ಪಿ ಯು ಸಿಯಲ್ಲಿ ಅವ್ರಿಗೆ 5,000, ಒಂದೇ ಮನೆಯಲ್ಲಿ ಇಬ್ಬರು ಇದ್ದರೆ 10,000, ಮೂರು ಜನ ಇದ್ದರೆ 15,000. ಇದು 15,000 ಪ್ಲಸ್ ಅದು 5,000 ಜನರಲ್ದು, 20,000 ಒಂದು ಮನೆಗೆ ಕೊಡ್ತಾ ಇದ್ದೀನಿ. ಕೊಡ್ತಾ ಇದ್ದೀನಿ, ಅದರಲ್ಲಿ ರಾಜಕೀಯ ಏನೂ ಇಲ್ಲ. ಜನಗಳಿಗೆ ಪ್ರಶ್ನೆ ಏನಂತಂದ್ರೆ, ಈ ಹಿಂದೆ ಸಹ ಕೋಲಾರದಲ್ಲಿ ಎಲ್ಲ ಮನೆ ಕೊಟ್ಟಿದ್ರಿ, ಸೊ ಇವಾಗ ಚಿಕ್ಕಪಡಿ ಕ್ಷೇತ್ರ ಕೊಡ್ತಾ ಇದೀರಾ? ಅವಾಗ ಕೋಲಾರದ ಕ್ಷೇತ್ರದ ಅಭ್ಯರ್ಥಿ ಅಂತ ಕೆಲವೊಂದು ಮಾತುಕತೆ ಓಡಾಡ್ತಿತ್ತು. ಸೊ ಈಗ ಇಲ್ಲಿ ಚಿಕ್ಕಪೇಟೆ, ನೆಕ್ಸ್ಟ್ ಏನಾದ್ರು ಚೇಂಜ್ ಆಗುತ್ತಾ? ಅಲ್ಲಿ ನಾನು ಹುಟ್ಟಿದ್ದು ಜಾಗ, ಇಲ್ಲಿ ಸಂಪಾದನೆ ಮಾಡಿ ಬೆಳೆದಿದ್ದು ಸಂಪಾದನೆ ಮಾಡಿದ್ದು ಜಾಗ ಖಾದರ್ ಶರೀಫ್ ಗಾರ್ಡನ್, ಕೆ ಎಸ್ ಗಾರ್ಡನ್ ಅಂತಾರೆ, ಅಲ್ಲಿ ಜೆ ಸಿ ರೋಡಲ್ಲಿ ಅಂಗಡಿ ಇದೆ, ಅಲ್ಲಿಂದನೇ ಕೋಟಿಗಳು ಸಂಪಾದನೆ ಮಾಡಿದೆ. ಆ ಏರಿಯಾದಲ್ಲಿ ಕೊಡೋದಲ್ಲಿ ತಪ್ಪೇನಿದೆ? ಬೇರೆ ಕ್ಷೇತ್ರ ಏನಕ್ಕೆ ಹೋಗ್ಬೇಕು ನಾನು?